ನಾಳೆ ಲಕ್ಷ್ಮಣ ಸೌದಿ ಅವರು ಬಿಜೆಪಿಗೆ ರಾಜೀನಾಮೆ ಕೊಡೋದು ಬಹುತೇಕ ಫಿಕ್ಸ್ ಆಗಿದೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಗುಡ್ ಬೈ ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಸಜ್ಜಾಗಿದ್ದಾರೆ ಬೆಳಗಾವಿ ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸೌದಿ ಅವರ ಹೇಳಿಕೆ ಅನೇಕ ಮುಖಂಡರು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ತುಂಬಾ ಬೇಸರ ಆಗಿದೆ ನನಗೆ ಆದರೆ ನನಗಾಗಿರೋ ನೋವು ಹಿಂಸೆ ಬಹಳಷ್ಟು ಆಗಿದೆ ಆಂತರಿಕ ಹಿಂಸೆಗಳು ಜಿಲ್ಲೆ ರಾಜ್ಯದಲ್ಲಿ ನಾನು ಅನುಭವಿಸುತ್ತಿದ್ದೀನಿ ನಾಳೆ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ ಹೇಳಿ ಮಾಜಿ ಡಿಸಿಎಂ ಲಕ್ಷ್ಮಣ ಸೌದಿ ಹೇಳಿದರು ಒಬ್ಬ ಮರದ ಒಂದು ಸಣ್ಣ ತಪ್ಪಲ ನನ್ನಿಂದ ಏನು ಆಗೋದಿದೆ ಬದಲಾವಣೆ ರಾಜ್ಯದಲ್ಲಿ ಒಂದು ತಪ್ಪಲದಿಂದ ಏನು ಆಗಲ್ಲ ಅದು ತಪ್ಪಲ ಬೇಕಾದ ಗಾಳಿ ಬಿಟ್ರೆ ಹಾರಿ ಹೋಗುವಂತ ಒಂದು ವಸ್ತು ಅದು ಅದರ ಬಗ್ಗೆ ನಾನು ಏನು ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ ಧ್ರುವೀಕರಣ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಭಗವಂತನ ಇಚ್ಛೆ ರಾಜ್ಯದ ಜನ ಕೊಡತಕ್ಕಂತ ತೀರ್ಪು ನಾಳೆ ಬೆಳಗ್ಗೆ ನಾನು ಸಭಾಪತಿಗಳ ಹತ್ರ ನಾನು ಸಮಯ ಕೇಳಿದೆ ನಾಳೆ ಮಧ್ಯಾಹ್ನ ಮೈಸೂರಿನಲ್ಲಿ ಇದ್ದಾರೆ ನಾಳೆ ಮಧ್ಯಾಹ್ನ ವಾಪಸ್ ಬೆಂಗಳೂರಿಗೆ ಬರ್ತಾರೆ ನಾಳೆ ಅವರಿಗೆ ಭೇಟಿಯಾಗಿ ನನ್ನ ವಿಧಾನ ಪರಿಷತ್ ಸ್ಥಾನವನ್ನ ಅಂದ್ರೆ ರಾಜೀನಾಮೆಯನ್ನ ಅವರಿಗೆ ಒಪ್ಪಿಸುವಂತ ಕೆಲಸ ನಾಳೆ ನಾನು ಮಾಡ್ತೀನಿ ಇವತ್ತು ಕಾರ್ಯಕ್ರಮ ಮುಗಿದ ಮೇಲೆ ರಾತ್ರಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಬೆಂಗಳೂರಿಗೆ ಹೋಗಿ ಪಕ್ಷದ ಸದಸ್ಯತ್ವಕ್ಕೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ನಾನು ನಿಮ್ಮ ಮನೆ ನಡೆದ 2-3 ದಿನದಿಂದ ಹೇಳ್ತಾ ಇದ್ದೀನಿ ನಂದು ನಿರ್ದಾಲ ಅಚಲ ಅಂತ ಹೇಳಿ ಇವತ್ತು ಜನ ಏನು ತೀರ್ಪು ಕೊಡ್ತಾರೆ ಅದನ್ನ ತೀರ್ಪು ನನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಪ್ರಕಟ ಮಾಡೋಕ್ಕಿಂತ ಪೂರ್ವದಲ್ಲೇನೇ ನನ್ನ ಪಕ್ಷದ ಚೌಕಟ್ಟಿನಿಂದ ಹೊರಗೆ ಬರಬೇಕಾಗುತ್ತೆ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಒಂದು ನಿಲುವನ್ನ ನಾವು ಹೇಳ್ತಕ್ಕಂತದ್ದು ಸರಿಯಲ್ಲ ಅದು ಶೋಭೆನ್ನು ಕೂಡ ತರದಲ್ಲ ಮೊದಲು ಫಸ್ಟ್ ಜನರ ತೀರ್ಮಾನವನ್ನ ನಾನು ತಿಳ್ಕೊಂಡು ಗಮನದಲ್ಲಿ ಇಟ್ಕೊಂಡು ಇವತ್ತು ರಾತ್ರಿ ಬೆಂಗಳೂರಿಗೆ ಪ್ರಯಾಣ ಮಾಡಿ ನಾಳೆ ಮೊದಲೇ ಹಂತು ನನ್ನ ಪಕ್ಷಕ್ಕೆ ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡತಕ್ಕಂತದ್ದು ಒಂದು ಅದ ತಕ್ಷಣ ಏನು ಸಭಾಪತಿಗಳು ಬೆಂಗಳೂರಿಗೆ ಬಂದ ಕೂಡಲೇ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಯಾಕಂತಂದ್ರೆ ಆ ಮಾಜಿ ಡಿಸಿಎಂ ಲಕ್ಷ್ಮಣ ಸೌದಿ ಅವರ ಮನವೊಲಿಸಬೇಕು ಅಂತ ಹೇಳಿ ಬಿಜೆಪಿ ಒಂದು ಕಡೆ ಸರ್ಕಸ್ ಮಾಡ್ತಾ ಇದೆ ಹೈಕಮಾಂಡ್ ಸಂದೇಶ ಹೊತ್ತು ಸೌದಿ ಮನೆಗೆ ಸಂಸದ ಬಂದಿದ್ದಾರೆ ಸೌದಿ ಅವರ ಮನವೊಲಿಸಬೇಕು ಹೇಗಾದರೂ ಮಾಡಿ ಅವರಿಗೆ ರಾಜೀನಾಮೆ ನಿರ್ಧಾರದಿಂದ ಅವ್ರನ್ನ ಹಿಂದೆ ಸರಿಸಬೇಕು ಪ್ಲಾನ್ ಮಾಡ್ತಾ ಇದ್ದಾರೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮನವೊಲಿಸಬೇಕು ಅಂತ ಹೇಳಿ ಟ್ರೈ ಮಾಡ್ತಿರೋದು ಯಾರು ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಪಕ್ಷ ತೊರೆಯುವಂತಹ ನಿರ್ಧಾರ ಮಾಡಬೇಡಿ ಅಂತ ಹೇಳಿ ಸಂಸದರು ಮನವಿಯನ್ನು ಮಾಡಿದ್ದಾರೆ ಸೌದಿ ಅವರ ಮನೆಯಿಂದ ಹೊರ ಬರಬೇಕಾದರೆ ಅಣ್ಣಾ ಸಾಹೇಬ್ಗೆ ಘೇರಾವ್ ಹಾಕಿರತಕ್ಕಂತ ಘಟನೆ ಕೂಡ ನಡೆದಿದೆ ಯಾರು ಮನವೊಲಿಸಬೇಕು ಅಂತ ಬಂದಿದ್ದರೋ ಅವರನ್ನೇ ಮುತ್ತಿಗೆ ಹಾಕಿರತಕ್ಕಂತ ಘಟನೆ ನಡೆದಿದೆ ಯಾಕೆ ಬಂದಿದ್ದೀರಿ ಈಗ ಯಾಕೆ ಬಂದ್ರಿ ನೀವು ಅಂತ ಹೇಳಿ ಸೌದಿ ಬೆಂಬಲಿಗರು ಆಕ್ರೋಶ ಹೊರ ಹಾಕಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನು ಮಾತಾಡಿದ್ದಾರೆ ನೋಡಿ ಈ ಭಾಗದ ಒಬ್ಬರು ಲೋಕಸಭಾ ಸದಸ್ಯರು ಇರೋದ್ರಿಂದ ಹೈಕಮಾಂಡ್ ಹೇದ್ರು ಹೇದಿರ್ಕೊಂಡು ನಮ್ಮ ಕರ್ತವ್ಯ ಅದು ನಾವು ಬರ್ಬೇಕಾದ ನಾವು ಮಾತಾಡ್ಬೇಕಾದ ಹೈಕಮಾಂಡ್ ಅವ್ರು ಏನ್ ನಿರ್ಣಯ ತಗೊಂಡಾರು ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ ಆದ್ರೂ ಕೂಡ ಇನ್ನೂ ಮೇಲೆ ಹೇಳ್ತೀವಿ ಅಂತ ಹೇಳಿದೀವಿ ಸೌದಿ ಅವ್ರಿಗೆ ನೋಡೋಣ ಏನಾಗ್ತದೆ ಮತ್ತೆ ಇನ್ನೂ 2-3 ದಿವಸ ಟೈಮ್ ಅದ ಅಲ್ಲ ಹೇಗೆ ಕಳ್ಸೋದು ಅವ್ರಿಗೆ ಹೇಳಿದೀವಿ ನಾವು ನಿಮ್ಗೆ ಹೇಳ್ತೀವಿ ಆಮೇಲೆ ಹೇಳ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ 8-9 ಸ್ಥಾನಗಳು ಕಳ್ಕೋತೀರ ಅಲ್ಲ ಅವ್ರು ನಮ್ಮ ಪಕ್ಷದಲ್ಲಿ ಇದಾರೆ ಇನ್ನೂ ಬಿಟ್ಟಾರ ಇನ್ನು ಉಳಿತಾರ ನಮ್ಗೆ ಆತ್ಮವಿಶ್ವಾಸ ಯೋಚನೆ ಮಾಡಿಲ್ಲ ಇನ್ನೋರಿ ಲಕ್ಷ್ಮಣ ಸೌದಿ ಅವರನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ ಏನು ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ನೋಡಿ ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿ ಲಿಂಗಾಯತ ಸಮುದಾಯದ ಪಕ್ಷಾತೀತ ನಾಯಕ ಆದಂತಹ ಲಕ್ಷ್ಮಣ ಸೌದಿ ಅವರ ರಾಜಕೀಯ ನಿರ್ಧಾರ ಈಗ ರಾಜ್ಯ ಅಷ್ಟಲ್ಲ ದೇಶ ಕೂಡ ಈಗ ಅವರ ನಿರ್ಧಾರದತ್ತ ಚಿತ್ತ ನಟ್ಟಿದೆ ಅಂತ ಹೇಳ್ಬೋದು ಇವತ್ತು ಪ್ರಮುಖವಾಗಿ ಲಕ್ಷ್ಮಣ ಸೌದಿ ಅವರ ತೀರ್ಮಾನವನ್ನು ಅವರ ಅತಿನಿ ಮತಕ್ಷೇತ್ರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಬನ್ನಿ ಅವರೇ ಇದ್ದಾರೆ ನಮ್ಮ ಜೊತೆ ಅವರನ್ನು ಮಾತಾಡೋಣ ಸರ್ ಇವತ್ತು ಅತಿನಿ ಹೈಕಮಾಂಡ್ ತೀರ್ಮಾನ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಇವತ್ತು ಸಾಯಂಕಾಲ ನಾನು ನನ್ನ ಹಿತೈಷಿಗಳನ್ನು ನಮ್ಮ ನನ್ನ ಮೇಲೆ ಅತ್ಯಂತ ಪ್ರೀತಿ ಇರ್ತಕ್ಕಂಥವ್ರನ್ನ ಸುಮಾರು 20 ವರ್ಷಗಳ ಕಾಲ ನನ್ನ ಜೊತೆಗೆ ಹೆಗಲಿ ಹೆಗಲು ಕೊಟ್ಟು ದುಡ್ದಿರ್ತಕ್ಕಂಥ ನನ್ನ ಸ್ನೇಹಿತರನ್ನು ಕಾರ್ಯಕರ್ತರನ್ನು ಅಭಿಮಾನಿಗಳನ್ನು ಮತ್ತು ನನಗೆ ಅನೇಕ ವರ್ಷಗಳಿಂದ ಮಾರ್ಗದರ್ಶನ ಮಾಡ್ತಕ್ಕಂಥ ಅನೇಕ ಹಿರಿಯರಿದ್ದಾರೆ ಅವರಿಗೆಲ್ರಿಗೂ ನಾನು ಕರೆದಿದ್ದೀನಿ ಇವತ್ತು ಸಾಯಂಕಾಲ 4 ಗಂಟೆಗೆ ಸಮಯ ನಿಗದಿಯಾಗಿದೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಅವರು ಎಲ್ಲರಿಗೂ ನಾನು ಹೇಳಿದ್ದೀನಿ ಬನ್ನಪ್ಪ ನನಗೆ ಮಾರ್ಗದರ್ಶನ ಮಾಡಿರಿ ಅಂತ ಹೇಳಿದ್ದೀನಿ
ಬಂದ ಮೇಲೆ ಅವರೇನು ತೀರ್ಮಾನಗಳನ್ನು ಕೊಡ್ತಾರೋ ಅವರೇನು ಹೇಳಿಕೆಗಳನ್ನು ಕೊಡ್ತಾರೋ ಅದರ ಮೇಲೆ ಇದೆಲ್ಲ ನಿಂತಿದೆ. ಲಕ್ಷ್ಮಣ್ ಸೌದಿ 2004 ಚುನಾವಣೆಗೂ ಈ ಚುನಾವಣೆ ಭಾಳ ವ್ಯತ್ಯಾಸ ಇದೆ ಸರ್. ಈ ಚುನಾವಣೆ ಕಾರ್ಯಕರ್ತರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಮಾನದಿಂದ ಚುನಾವಣೆ ಆ ಕಡೆ ಕಳೆದಂಥವ್ರು ಆ ಒಂದು ವಾತಾವರಣ ಸೃಷ್ಟಿ. ಒಂದು ನಾನು ಹೆಮ್ಮೆ ಪಡ್ತಕ್ಕಂಥದ್ದು ಏನಂದರೆ ನನಗೆ ಬಹಳ ಅಭಿಮಾನ ಮತ್ತು ನನ್ನ ಕಾರ್ಯಕರ್ತರ ಮೇಲೆ ಇರತಕ್ಕಂಥ ಅಗಾಧವಾದ ವಿಶ್ವಾಸ ಏನಂದರೆ 99ರಲ್ಲಿ ಏನು ನಾನು ಪ್ರಥಮ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ನಲ್ಲ ಅವತ್ತೇನು ನನ್ನ ಜೊತೆಗಿರ್ತಕ್ಕಂಥ ಕಾರ್ಯಕರ್ತರು ಅದರಲ್ಲ ಆ ಎಲ್ಲ ಕಾರ್ಯಕರ್ತರು ಇವತ್ತು ನನ್ನ ಜೊತೆಗೇನೆ ಇದ್ದಾರೆ. ಅವತ್ತಿನ ಹಿಡಿದು ಇವತ್ತಿನ ತನಕ ಒಬ್ಬರು ಕೂಡ ನನ್ನ ಮೇಲೆ ಬೇಸರ ಮಾಡಿಕೊಂಡಾಗಲಿ ಬೇರೆ ಕಡೆ ಹೋಗಿರ್ತಕ್ಕಂಥದ್ದಿಲ್ಲ. ಅದು ನನಗೆ ಹೆಮ್ಮೆ ಇದೆ. ರಾಜಕಾರಣದಲ್ಲಿ ಗೆಲುವು ಸೋಲು ಬೇರೆ, ಅದು ಏರಿಳಿತಗಳು ಬೇರೆ. ಒಂದು ಅಭಿಮಾನ ಪಡ್ತಕ್ಕಂಥದ್ದು ಏನಂದರೆ 99ನೇ ಇಸ್ವಿ ಹಿಡಿದ ಇಲ್ಲಿ ತನಕ ಏನು ಗಟ್ಟಿ ಕಾರ್ಯಕರ್ತರಿದ್ದಾರೆ ಅವ್ರು ನನ್ನ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಅದು ನನಗೆ ಹೆಮ್ಮೆ ಪಡ್ತಕ್ಕಂಥದ್ದಿದೆ. ಆದ್ದರಿಂದ ನನಗೆ ಭಾಳ ದೊಡ್ಡ ಗರ್ವನೂ ಇದೆ. ಎಷ್ಟು ನನ್ನ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರಲ್ಲ ಅಂತೇಳಿ ಗರ್ವದಿಂದ ನೀವು ಹೇಳ್ಕೊತೀನಿ. ನಾನು ವಿಧಾನಸಭಾದಲ್ಲಿ ಬಿಜೆಪಿಯನ್ನು ಆಳಿಸಿದವರು ನೀವು, ಬಿಜೆಪಿ ಏನಿದೆ ಅಂದರೆ ಅದು ನಿಮ್ಮಿಂದ. ಸೊ ಇವತ್ತು ಅದು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇವತ್ತು ಸಂಜೆ ಬೆಂಗಳೂರಿಗೆ ಯಾವಾಗ ರಾಜೀನಾಮೆ ಕೊಡ್ತಾಯಿದ್ರಿ? ಏನು ಇವತ್ತು ಸಭೆ ಮುಗಿಯೋದು ಬಹುತೇಕ 6 ಗಂಟೆ ಆಗ್ಬೋದು. 6 ಗಂಟೆ ನಂತರ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ನಾಳೆ ಬೆಳಗ್ಗೆ ಪಕ್ಷದ ಕಚೇರಿಗೆ ನನ್ನ ರಾಜೀನಾಮೆ ಅಂದರೆ ಸದಸ್ಯತ್ವಕ್ಕೆ ರಾಜೀನಾಮೆ ಕಳಿಸ್ಕೊಡ್ತೀನಿ. ಆಮೇಲೆ ಸಭಾಪತಿಗಳು ಭೇಟಿಯಾಗಿ ನಾನು ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನಾನು ಖುದ್ದಾಗಿ ಹೋಗಬೇಕಾಗುತ್ತೆ ರಾಜೀನಾಮೆ ಕೊಡಲಿಕ್ಕೆ. ಅಲ್ಲಿ ಹೋಗಿ ನಾನು ರಾಜೀನಾಮೆಯನ್ನು ಕೊಟ್ಟು ಆಮೇಲೆ ನನ್ನ ಹಿತೈಷಿಗಳು ಕೆಲವೊಂದು ಜನ ಬೆಂಗಳೂರದಲ್ಲಿದ್ದಾರೆ ಅವ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನನ್ನ ಕ್ಷೇತ್ರದ ಜನರ ಅಭಿಪ್ರಾಯನ ತಗೋತೀನಿ. ಅಲ್ಲಿ ಕೆಲವೊಂದು ಜನ ನನ್ನ ಜೊತೆಗೆ ಸೇರಿಕೊಂಡು ಚರ್ಚೆ ಮಾಡಿಕೊಂಡು ಅಂತಿಮ ತೀರ್ಮಾನ ಮಾಡ್ತೀನಿ. ಸರ್, ಪರೋಕ್ಷವಾಗಿ ತಮ್ಮನ್ನು ಅಥಣಿ ಕ್ಷೇತ್ರದಲ್ಲಿ ಬಂದು ರಾಜಕಾರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಅಂತ? ಉತ್ತರ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದ ಜನರ ಬದಿಗೆ ನಾನಿದ್ದೀನಿ. ಕ್ಷೇತ್ರದ ಜನರ ತೀರ್ಮಾನವೇ ನನ್ನ ತೀರ್ಮಾನ. ನೋಡಿ, ರಾಜಕಾರಣದಲ್ಲಿ ಸೋಲು ಗೆಲುವು ಇವೆಲ್ಲ ಸಹಜವಾಗಿ ಮತ್ತು ನಿರಂತರವಾಗಿ ಇವೆಲ್ಲವೂ ಗೆಲ್ತೀನಿ ಅನ್ನುವಂಥಕ್ಕಂಥದ್ದು ಭ್ರಮೆ ಅದು. ಯಾರು ಸೋತಿಲ್ಲ? ಇಂದಿರಾ ಗಾಂಧಿ ಸೋತಿಲ್ಲೋ, ಅಟಲ್ ಬಿಹಾರಿ ವಾಜಪೇಯಿ ಸೋತಿಲ್ಲೋ, ಯಡಿಯೂರಪ್ಪ ಸೋತಿಲ್ಲೋ, ಈಶ್ವರಪ್ಪ ಸೋತಿಲ್ಲೋ, ಸಿದ್ದರಾಮಯ್ಯ ಸೋತಿಲ್ಲೋ, ಯಾರು ಸೋತಿಲ್ಲ? ಅನೇಕ ಮಹಾನ್ ಮಹಾನ್ ನಮ್ಮ ದೇಶದಲ್ಲಿ ವ್ಯಕ್ತಿಗಳು ಅನೇಕ ಬಾರಿ ಏರಿಳಿತಗಳನ್ನು ನೋಡಿದ್ದಾರೆ. ಅಂತಂದರೆ ನಾನಿಂದೇನು ದೊಡ್ಡ ಮನುಷ್ಯನಲ್ಲ. ಏರಿಳಿತಗಳು ಬಂದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕಾಗುತ್ತೆ, ಸ್ವೀಕಾರ ಮಾಡ್ತೀವಿ. ಹಿಂದೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರೆ ಈಗ ಕರಿಯೋರ ಜೊತೆ ನಿಮ್ದು ಒಳ್ಳೆ ನಂಟಿತ್ತು. ಸೊ ಕರಿಯೋರು ಕೂಡ ತಮಗೆ ಮಾತು ಸಂಪರ್ಕ ಮಾಡಿದ್ದಾರೆ ಅಂತ ಮಾತುಗಳು ಕೇಳ್ಬರ್ತಾರೆ. ಇಲ್ಲ, ಯಾರು ಖರ್ಗೆ ಅವ್ರ ಬಗ್ಗೆ ಇನ್ನೊಬ್ಬ ಬಗ್ಗೆ ಅದು ನನ್ನ ಬಗ್ಗೆ ಅವರು ಚರ್ಚೆ ಆಗಲಿ ಅಥವಾ ನನಗೆ ಕರೆಗಳನ್ನು ಮಾಡಿಲ್ಲ. ಅದ್ರ ಬಗ್ಗೆ ಅವ್ರ ಹತ್ರನೂ ನಾನು ಭೇಟಿನೂ ಆಗುವಂಥದ್ದು ಬಂದಿಲ್ಲ ಸಂದರ್ಭ, ಮತ್ತು ಅವರು ಕರೆ ಮಾಡಿರ್ತಕ್ಕಂಥದ್ದು ಊಹಾಪೋಹಿ ಇರ್ಬೋದು ಅಷ್ಟೇ. ಇವಿಷ್ಟು ಲಕ್ಷ್ಮಣ್ ಸೌದಿಯವರ ಮಾತುಗಳು. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, ಟಿವಿ 5.